ಇವತ್ತು ನುಗ್ಗೆ ಸೊಪ್ಪಿನ ಬಸ್ಸಾರು ಮಾಡೋಣ. ನುಗ್ಗೆ ಸೊಪ್ಪು ಈ ರೀತಿ ಬಿಡಿಸ್ಕೊಂಡು ತೊಳ್ಕೊಂಡು ಎತ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿ ಜೀರಿಗೆ, ಮೆಣಸು, ಕೊತ್ತಂಬರಿ ಸೊಪ್ಪು, ಟಮ್ಯಾಟೊ, ಒಂಚೂರು ತೆಂಗಿನಕಾಯಿ, ಹುಣಸೆಹಣ್ಣು, ಸಾಂಬಾರ್ ಪೌಡರ್, ಒಂಚೂರು ಬೇಳೆ. ಫಸ್ಟು ಜೀರಿಗೆ ಮೆಣಸು ಹುರ್ಕೊಳ್ಳೋಣ. ಸಾಂಬಾರ್ ಪೌಡರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದೆ. ಜೀರಿಗೆ ಮೆಣಸು ಹುರ್ಕೊಳ್ತಾ ಇದ್ದೀನಿ. ಅದರಲ್ಲೇ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಹುರ್ಕೋಬೇಕು. ನೋಡಿ, ಹೀಗೆ ಆಗ ಸಾಂಬಾರಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ ತುಪ್ಪದಲ್ಲಿ ಹುರಿಯೋದ್ರಿಂದ. ಬೇಳೆ ಒಂದು ಎರಡು ವಿಷಲ್ ಫಸ್ಟು ಬೇಯಿಸ್ಕೊಂಡಿದ್ದೀನಿ, ಅದರಲ್ಲೇ ನುಗ್ಗೆ ಸೊಪ್ಪು ಹಾಕ್ತಾ ಇದ್ದೀನಿ. ಎರಡೂ ಸೇರಿಸಿ ಹಾಕಿದಾಗ ಬೇಳೆ ಬೇಯಲ್ಲ, ಅದಕ್ಕೆ ಸಪ್ರೇಟಾಗಿ ಬೇಳೆ ಬೇಯಿಸ್ಕೊಂಡಿರೋದು. ಉಪ್ಪು ಹಾಕ್ತಾ ಇದ್ದೀನಿ. ಈಗ ಒಂದು ವಿಷಲು ಸ್ವಲ್ಪ ನೀರು, ಸಾರಿಗೆ ನೀರು ಬೇಕಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಒಂದು ವಿಷಲ್ ಇದು ಬೇಯಿಸ್ಕೊಂಡ್ಬಿಡೋಣ. ಅಲ್ಲಿವರೆಗೂ ಸಾಂಬಾರು ಮಸಾಲ ಮಿಕ್ಸಿ ಮಾಡ್ಕೊಳ್ಳೋಣ. ಹುರಿದಿಟ್ಟಿರುವಂತಹ ಜೀರಿಗೆ, ಮೆಣಸು, ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಸಾಂಬಾರ್ ಪೌಡರ್, ಒಂಚೂರು ತೆಂಗಿನಕಾಯಿ, ಹುಣಸೆ ಹಣ್ಣು, ಟಮಾಟೊ ಇದೆಲ್ಲ ಹಾಕಿ ನೈಸ್ ಮಿಕ್ಸಿ ಮಾಡ್ಕೊಂಡ್ಬಿಡೋಣ ಪೇಸ್ಟ್ ಥರ. ಬೇಳೆ ತೆಗೆದಿಟ್ಟಿದ್ವಲ್ಲ ಒಂದು ಸ್ಪೂನ್, ಅದು ಬೇಳೆನೂ ಹಾಕ್ತಾ ಇದ್ದೀನಿ. ಇದೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ಸೊಪ್ಪು ಬೇಳೆ ಬೆಂದೋಗಿದೆ. ಅದನ್ನು ನಾನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ, ತೂತು ಪಾತ್ರೆಗೆ ಹಾಕ್ತಾ ಇದ್ದೀನಿ. ಫಸ್ಟು ಸೊಪ್ಪನ್ನು ಒಗ್ಗರಣೆ ಹಾಕ್ಕೊಂಡ್ಬಿಡೋಣ. ಬಾಣಲಿಗೆ ಒಂಚೂರು ಎಣ್ಣೆ ಹಾಕ್ತಾ ಇದ್ದೀನಿ. ಸಾಸಿವೆ, ಇಂಗು, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಇಲ್ಲ ಒಣಮೆಣಸಿನ್ಕಾಯಿ ಯಾವುದಾದ್ರೂ ಒಂದು ಹಾಕ್ಕೋಬೋದು. ಈಗ ಬೇಯಿಸಿಟ್ಕೊಂಡಿರುವಂಥ, ಫಿಲ್ಟರ್ ಮಾಡಿ ಇಟ್ಕೊಂಡಿರುವಂಥ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಈಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಫಸ್ಟು ನಾವು ಉಪ್ಪು ಹಾಕಿದ್ದೀವಿ, ನೋಡ್ಕೊಂಡು ಹಾಕ್ಬೇಕು. ತೆಂಗಿನ ತುರಿ, ಇದು ಒಂದು ಎರಡು ನಿಮಿಷ ಹಾಗೆ ಬೇಯಿಸೋಣ. ಅಲ್ಲಿವರೆಗೂ ಸಾಂಬಾರು ಮಿಕ್ಸ್ ಮಾಡ್ಕೊಳ್ಳೋಣ. ಫಿಲ್ಟರ್ ಮಾಡಿಕೊಂಡಿರುವಂಥ ನೀರಲ್ಲಿ ಮಸಾಲೆ ಹಾಕ್ತಾ ಇದ್ದೀನಿ. ಅದೇ ಮಿಕ್ಸಿಯಲ್ಲಿ ನೀರು ಹಾಕ್ಬಿಟ್ಟು ಅದು ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಒಂಚೂರು ಉಪ್ಪು ಹಾಕಿದ್ದೀನಿ. ನೋಡಿ, ಸೊಪ್ಪು ರೆಡಿ ಆಗಿಬಿಟ್ಟಿದೆ. ಇದನ್ನು ಸರ್ವಿಂಗ್ ಬೌಲಲ್ಲಿ ಶಿಫ್ಟ್ ಮಾಡ್ಕೊಂಡ್ಬಿಡೋಣ. ಎಣ್ಣೆ ಹಾಕ್ತಾ ಇದ್ದೀನಿ ಸಾಂಬಾರಿಗೆ ಒಗ್ಗರಣೆ. ಹಸಿದು ಕರ್ಬೇವಿನ ಸೊಪ್ಪು ಇದರಲ್ಲಿ ಸ್ವಲ್ಪ ಹಾಕಿದ್ದೀನಿ, ಟೇಸ್ಟ್ ಬರುತ್ತೆ. ಎಣ್ಣೆ ಕಾದೋಗಿದೆ. ಸಾಸಿವೆ, ಇಂಗು, ಒಂಚೂರು ಜೀರಿಗೆ, ಒಂದು ಒಣಮೆಣಸಿನಕಾಯಿ, ಕರ್ಬೇವಿನ ಸೊಪ್ಪು, ಈ ಒಗ್ಗರಣೆಯನ್ನು ಸಾರಲ್ಲಿ ಹಾಕ್ತಾ ಇದ್ದೀನಿ. ಇದು ಒಂದು ನಿಮಿಷ ಹಾಗೆ ಬಾಯ್ಲ್ ಆಗಲಿ ಸಾಂಬಾರ್. ಇದು ಮುದ್ದೆ ಜೊತೆಲಿ, ಸಾರು ಜೊತೆ, ಅನ್ನದ ಜೊತೆಲಿ ಚೆನ್ನಾಗಿರುತ್ತೆ. ಸಾರು ಸೊಪ್ಪು ಬೌಲಲ್ಲಿ ಶಿಫ್ಟ್ ಮಾಡ್ತಾ ಇದ್ದೀನಿ. ನುಗ್ಗೆ ಸೊಪ್ಪು ಬಸ್ಸಾರು ರೆಡಿಯಾಗಿದೆ. ಸಾಂಬಾರು ಈಗ ರೆಡಿಯಾಗ್ಬಿಟ್ಟಿದೆ. ನುಗ್ಗೆ ಸೊಪ್ಪು ಬಸ್ಸಾರು ಪಲ್ಯ ರೆಡಿ.